ಒಂದ್ 3,000 ರೂಪಾಯಿ ಖರ್ಚಾಗೋದ? ಆಗ್ಲಿ ತಗೋ, ಏನ್ ಮಾತಾಡೋದು? ಲೋ ರಂಗ, ನಿನ್ ಬಾಗಿಕ್ ನಾನ್ ಬರೀ ಡಾಕ್ಟ್ರೆ ಅಲ್ಲ ಕಣಯ್ಯ, ನಿನ್ ಸ್ನೇಹಿತ ಕೂಡ. ಶೃಂಗಾರ ನಗರ್ ಶಾತ ಹೇಗೆ ಅಂದ್ರೆ ಬ್ರೈಟ್ ಪರ್ಸನ್, ವೈಟ್ ಅಂಡ್ ವೈಟ್ ಪ್ಯಾಂಟ್ ಹಾಕೊಂಡು ಆರೆಂಜ್ ಬ್ಲೇಸರ್ ಹಾಕೊಳ್ಳೋರು. ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾ ಬಂದಿದ್ದಿಲ್ಲ ಸರ್, ಸೈಲೆಂಟ್ ಮೂವಿ ಪ್ರೊಡ್ಯೂಸ್ ಮಾಡಿದ್ದೆ ನಮ್ಮ ತಾತ. ಹುಟ್ಟಿದ್ದೆಲ್ಲ ಇಲ್ಲೇ, ಬಟ್ ಮೂಲ ಬಂದ್ಬಿಟ್ಟು ಮಂಗಳೂರು ಸೈಡ್. ಈ ಶೇಟ್ಸ್ ಅಂತ ಬರ್ತಾರೆ ಫ್ಯಾಮಿಲಿ, ಗಂಗೋಲಿ ಶೇಟ್ಸ್ ಅಂತ, ಅಲ್ಲಿಂದ ಗೋಲ್ಡ್ ಮರ್ಚೆಂಟ್ಸ್. ಇಲ್ಲ ಇಲ್ಲ, ಅವಾಗ ಕಮ್ಮಿ ನೋಯ್ತು ಆ ಥರ ಎಲ್ಲ ನಿಲ್ಸ್ಬಿಟ್ಟು ಹೋಗ ಕಮ್ಮಿ ನೋಯ್ತು ಒಂದಂತ ಅಂದ್ಕೊಂಡ್ರೆ. ಬಟ್ ತಾತನ ಜೊತೆ ಹಂಗೆ ಹೋಗಕ್ಕಲ್ವಲ್ಲ, ಸಡನ್ ಆಗಿ ಪ್ರೋಟೋಕಾಲ್ ಜನ ಸೇರ್ಬಿಡ್ತಾರೆ, ಅವ್ರಿಗೆ ಒಂದಿರುತ್ತೆ. ಪಾಪ ಜನ ಸೇರ್ಬ, ಅವ್ರಿಗೂ ತೊಂದರೆ ಇವ್ರಿಗೂ ತೊಂದರೆ, ಬೇಡ ಅಂದ್ಬಿಟ್ಟು ಮುಂಚಿತವಾಗ್ಲೇ ಹೇಳಿದರೆ ಇವಾಗ ಬರ್ತಾ ಇರ್ತೀವಿ ಈ ದಾರಿಲಿ ನಿಮ್ಮ ಹೋಟ್ಲ್ ಬಂದಾಗ ಅಲ್ಲಿ ನಿಲ್ಸ್ಕೊತೀವಿ ಅಂದ್ರೆ ಓಕೆ, ಅದೊಂದು ಬೇರೆ. ಇವಾಗಂದ್ರೆ ಬಿಡಿ ಸರ್ ಫೋನ್ ಮಾಡ್ಬಿಟ್ರಪ್ಪ ಅಂತ ಹೇಳ್ಬಿಡ್ಬೋದು, 5 ನಿಮಿಷ ಬಂದ್ಬಿಡ್ತೀನಿ ಅಂತ. ಅವಾಗ ಎಲ್ಲಿ ಮನೆಯಿಂದ ಲ್ಯಾಂಡ್ಲೈನಿಂದ ಆ ಲ್ಯಾಂಡ್ಲೈನಿಂದ ಇಲ್ಲಿ ಫೋನ್ ಮಾಡಿ ಹೇಳಬೇಕು, ಬರ್ತಾ ಇದ್ದೀವಿ ಒಂದು ಇಷ್ಟೊತ್ತು ಆಗ್ಬೋದು, ಬಂದಾಗ ನಿಲ್ಸ್ಕೊತೀವಿ ನಿಮ್ಮ ಹೋಟ್ಲ್ ಹತ್ರ ಅಂತ ಹೇಳ್ಬೋದು. ಸೊ ಆ ಥರ, ಸೊ ಹಂಗೆ ಅದ್ರ ಬದಲು ನೀವು ಹೇಳಿದಂಗೆ ಹೊಲ ಹತ್ರ ಒಬ್ಬರು ನಿಲ್ಲಿಸಿ ಪಿಕ್ನಿಕ್ ಥರ ಮಾಡಿ ಆಮೇಲೆ ಮತ್ತೆ ಪಯಣ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ವರದಕ್ಷಿಣೆ ಬಗ್ಗೆ ಹೇಳಿ, ಬಗ್ಗೆ ಭಾಳ ಮಾಹಿತಿನೇ ಇಲ್ಲ, ಹೇಗೆ ವರದಕ್ಷಿಣೆ? ತಾತ ಅಪ್ಪಣ ತಾತ ಬಂದ್ಬಿಟ್ಟು ಸರ್ ನಮಗೆ, ನನಗೆ ಯಾಕಂದರೆ ನಮ್ಮ ಮಮ್ಮಿ ಎಲ್ಲ ಬಂದಾಗ, ಇವಾಗ ನಮ್ಮ ತಾಯಿ ಎಲ್ಲ ಬಂದಾಗ ಮದುವೆ ಆಗಿ ಒಂದು ಹೊಸ್ತರಲ್ಲಿ ಈ ಮನೇಲಿ ಇರ್ತಾ ಇದ್ವಿ ನಾವು, ಅಪ್ಪಣ ತಾತನ ಮನೇಲಿ. ಅಲ್ಲಿ ನಾನು ಬೆಳೆದಿದ್ದೆಲ್ಲ ಆ ಮನೇಲಿ ಫಸ್ಟು, ಆಮೇಲೆ ನಮ್ಮ ತಾತ ಮನೆ ಶಿಫ್ಟ್ ಆಗಿದ್ದು ನಾನು. ನನಗೆ ನಮ್ಮ ಅವ್ರ ಜೊತೆ, ಅವರೆಲ್ಲ ಅಪ್ಪಣ ತಾತ ಹಾಗೂ ಅವ್ರ ಮಕ್ಕಳು ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ, ಇವರೆಲ್ಲ ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ್ದಾರೆ ನಮ್ಮನ್ನೆಲ್ಲ ಅಲ್ಲಿ. ಅವರೆಲ್ಲ ಡಾಕ್ಟರ್ಸ್ ಸರ್, ಎಲ್ಲರೂ ಇವಾಗ ಡಾಕ್ಟರ್ಸ್, ಅವ್ರಿಗಿರೋ ಮಕ್ಕಳು ಎಲ್ಲರೂ ಡಾಕ್ಟರ್ಸು, ಆಲ್ಮೋಸ್ಟ್ ಯಾ ಹೌದು 3 ಜನನೂ ಡಾಕ್ಟರ್ಸ್ ಅಲ್ಲಿ. ಸೊ ಅವ್ರ ಜೊತೆ ಅವ್ರಿಗೆ ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ, ಆಶಾ ಆಂಟಿ, 4 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು. ಸೊ ಅವರು ಮತ್ತು ಲತಾ ಆಂಟಿ, ಉಷಾ ಆಂಟಿ, ಬೃಂದಾ ಆಂಟಿ, ಆಶಾ ಆಂಟಿ, ಹಾಗೂ ಇನ್ನೊಬ್ಬರೊಬ್ರು ಇರಬೇಕು ಸರ್, ಮಿಸ್ ಆಗ್ತದೆ, ಸಾರಿ, 5 ಜನ 4 ಜನ ಹೆಣ್ಮಕ್ಳವ್ರಿಗೆ. ಸೊ ಅವರೆಲ್ಲರ ಜೊತೆ ನಾವು ನಮ್ಮನ್ನ ಬೆಳೆಸಿದ್ದು ಫಸ್ಟ್ ಅವರೇ ಅಲ್ಲಿ, ಆ ಮನೆಗೆ ಫಸ್ಟ್ ಶಿಫ್ಟ್ ಆಗಿದ್ದು. ಸದಾಶ್ನ ಮನೆ ಇದ್ದಾರೆ ಸರ್, ತಾತನ ಮನೆ, ಅದ್ರ ಹಿಂದೆನೇ ಮನೆ, ಇವಾಗಿಲ್ಲ ಬಿಡಿ, ಅವಾಗ ಇತ್ತು, ಇವಾಗಿಲ್ಲ, ಮನೆ ಕೊಟ್ಬಿಟ್ಟಿದ್ದಾರೆ ಇವಾಗ. ಸೊ ಅಲ್ಲಿದ್ದರು ಅವರು. ಸೊ ಅಲ್ಲಿದ್ದಾಗಲೂ ಸರ್, ತಾತನ ಮನೇಲಿ ಅಲ್ಲಿ ಹೋಗ್ಬೇಕಂದ್ರು ನಾವು ಅಲ್ಲಿ ಪಾಮರೇನಿಯನ್ ಅಂತ ಒಂದು ನಾಯಿ ಬರುತ್ತೆ, ಪಾಮರೇನಿಯನ್ ಡಾಗ್. ಸೊ ಆ ಬ್ರೀಡಿದ್ದು ತುಂಬ ನಾಯಿಗಳಿತ್ತು ಆ ಮನೇಲಿ, ಒಂದು 4-5 ನಾಯಿಗಳಿತ್ತು. ಅಪ್ಪಣದಾದ ಬನಿಯನ್ ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡು, ಇನ್ನೂ ನಾಪ್ಕೊಂಡಂಗೆ ಬೆಳಗಿನ ಜಾವ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋರು ಹಿಂಗೆ. ಆ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು 4-3 ನಾಯಿ ಕಡೆ 2 ನಾಯಿ ಕಡೆ ವಾಕಿಂಗ್ ಕರ್ಕೊಂಡು ಬೆಳಗಿನ ಜಾವ. ತುಂಬ ಅವರು ವೆರಿ ಇಂಟೆಲೆಕ್ಟ್ ಸರ್, ಅವ್ರು ಸ್ವಲ್ಪ ತಲೆ ತುಂಬ ಸ್ಟ್ರಾಂಗ್ ಇತ್ತು ಅವ್ರಿಗೆ. ಈ ಜಡ್ಜ್ ಕರ್ತೆ ಮೇಲಿದ್ದಂಥ ಜಡ್ಜ್ಮೆಂಟ್ಗಳಿರ್ಬೋದು, ಹೇಗೆ ನಿಭಾಯಿಸ್ಬೇಕು ಕತೆಗಳನ್ನ, ಎಲ್ಲಿ ಶಾರ್ಟ್ ಮಾಡ್ಬೋದು, ಹೇಗೆ ಟ್ರಿಮ್ ಮಾಡ್ಬೋದು, ಇದೆಲ್ಲ ತುಂಬ ನಾಲೆಜ್ ಇತ್ತು ಅವ್ರಿಗೆ. ಸ್ಕ್ರಿಪ್ಟ್ ಸೆನ್ಸ್ ತುಂಬ ಚೆನ್ನಾಗಿತ್ತು ಅವ್ರಿಗೆ. ಅಪ್ಪಣ ತಾತನಿಗೆ ನನಗೆ ಅವ್ರ ಜೊತೆ ಡಿಸ್ಕಷನ್ಗೆಲ್ಲ ಯಾವತ್ತೂ ನಾವೆಲ್ಲ ಕೂತಿನ ಚಿಕ್ಕ ಮಕ್ಕಳು ನಾವೆಲ್ಲ ಕೂತಿರಲಿಲ್ಲ, ಬಟ್ ನಾವು ಡಿಸ್ಕಷನ್ ಟೈಮಲ್ಲಿ ತಾತ ಅಪ್ಪಣ ತಾತ ಬರೋರು ತಾತನ ಮನೆಗೆ, ನೀ ಒಳ್ಳೆ ದೊಡ್ಡ ದೊಡ್ಡ ಮೂವಿ ಡಿಸ್ಕ ಓಮ್ ಇರ್ಬೋದು ಎಲ್ಲ, ಅವರೆಲ್ಲ ಬಂದು ಕೂತ್ಕೊಂಡು ಮಾತಾಡೋದೆಲ್ಲ ನಾಪ್ಕ ಇದೆ ನಮಗೆ ಅಷ್ಟೇ. ಒಳ್ಳೊಳ್ಳೆ ಡಿಸಿಷನ್ಸು, ಹೇಗೆ ಟ್ರಿಮ್ ಮಾಡ್ಬೋದು ಸಬ್ಜೆಕ್ಟ್ನ, ಎಲ್ಲಿ ಇನ್ನೂ ಸ್ವಲ್ಪ ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಕೊಡಿ, ಯಾರಿಗೂ ನೋಯಿಸದಂಗೆ ಹೇಳ್ತಿದ್ರು ಅವರು. ಇವಾಗ ಅವ್ರಿಗೆ ಅಷ್ಟು ತಿಳುವಳಿಕೆ ಇದ್ರೂ ಯಾರಿಗೂ ನೋಯಿಸ್ಬೇಡ ನಾನು ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ರು ಅವರು. ಸೊ ಈ ಥರ ಎಲ್ಲ ತುಂಬ. ಬಟ್ ನಮ್ಮ ಜೊತೆ ಮೊಮ್ಮಕ್ಕಳು ಅಂತ ಬಂದಾಗ ಅವ್ರಿಗೆಲ್ಲ ಅವೆಲ್ಲ ಸೇಮ್, ತಾತ ಹೇಗಿದ್ರು ಅದ್ರ ಥರನೇ ಇವರು ಇದ್ರು ಸರ್. ಅವಳ ತಾತನು ಅವ್ರ ಮನೆಗೆ ತಿಂಡಿಗೆ ಹೋಗ್ತಾ ಇದ್ವಿ, ಊಟಕ್ಕೆ ಹೋಗ್ತಾ ಇದ್ವಿ, ಆಮೇಲೆ ಅವ್ರ ಜೊತೆ ಮ್ಯೂಸಿಕಲ್ ನೈಟ್ಸ್ ಇರ್ಬೋದು. ತಾತ ಎಲ್ಲಿರ್ತೈತೆ ಅವರು ಇರ್ತೈತೆ, ಅಪ್ಪಣ ತಾತ ಬರ್ತಾನೇ ಇದ್ರು ಅವಾಗ. ಸೊ ಅವ್ರ ಜೊತೆ ಈ ಥರನೇ. ಸೊ ನಮಗೆ ತಾತನ ಜೊತೆನೇ ಹೇಗೆ ಕಳೆದುವ ಕಾಲ, ಅದೇ ರೀತಿಲಿ ಅಪ್ಪಣ ತಾತನ ಜೊತೆ ನಾವು ಕಳೆದಿದ್ದೀವಿ. ಯಾರು ಸರ್? ರಾಜ್ಕುಮಾರ್ ಮತ್ತು ವರದಪ್ಪ. ಅವ್ರು ನಿಮ್ಗೆ ಹೇಳಿದೆ ಸರ್, ಊಟ ಎಲ್ಲ ಆದಮೇಲೆ ಹೇಳ್ದಲ್ಲ, ಇಬ್ರು ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಬಾಳೆನ ತಿನ್ಕೊಂಡು ಅವ್ರ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ರು. ತುಂಬ ಹಚ್ಕೊಂಡಿದ್ದೆ ಒಬ್ರಿಗೊಬ್ರ ಮೇಲೆ ಅಂತೂ ತುಂಬ ಪ್ರೀತಿ ಇತ್ತು. ಯಾಕಂದರೆ ಈ ಡಿಸ್ಕಷನ್ ಟೈಮಲ್ಲೆಲ್ಲ ಇರ್ಬೋದಿತ್ತು, ಕೂತ್ಕೊಂಡು ಮಾತಾಡೋದು, ವರದಪ್ಪನ್ನ ಕರೀರಿ ವರದಪ್ಪನ್ನ ಕರೀರಿ ಅಂತ ತಾತ. ಇನ್ನಿ ಈ ಒಂದು ಫಿಲ್ಮ್ ಮ್ಯಾಟ್ರಸ್ ಎಲ್ಲ ಬಂದಾಗ ಮನೆಗೆ ಕರೀರಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದನ್ನೇ ನಮ್ಮಿಬ್ಬರು ಮತ್ತೆ ಮಾತುಕತೆ ಆದಾಗ ಎಲ್ರಿಗೂ ಅರ್ಥ ಆಗುತ್ತೆ. ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶಕರಿಗೆಲ್ಲ ನಾವು ಹೇಳ್ಬೋದು ಏನು ಹೇಳಬೇಕು ಅನ್ನೋದು ಬಂದಾಗ. ಸೊ ತುಂಬ ಅವಾಗಿಂದನೂ ಇತ್ತು ಸರ್ ಅವ್ರ ನಾಲೆಜ್. ಜೊತೆಗೆ ಯಾರು ಇವರು ಅಪ್ಪ ತಾತ ಯಾವಾಗ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು, ಅವಾಗಿಂದನೂ ಜೊತೆಗಿದ್ರು ಅಪ್ಪಣ ತಾತ. ತಾತಂದು ಒಂದು ಡೇಟ್ಸ್ ನೋಡ್ಕೊಳ್ಳೋದಿರ್ಬೋದು, ಕತೆಗಳ ಸೆಲೆಕ್ಷನ್ ನೋಡ್ಕೊಳ್ಳೋದಿರ್ಬೋದು, ಆಯ್ಕೆಗಳಿರ್ಬೋದು, ಯಾವ ಥರ ಕತೆಗಳು ಮಾಡಬೇಕು ಇದನ್ನೆಲ್ಲ ನೋಡ್ಕೊತಾ ಇದ್ರು. ಅವಾಗಿಂದನೂ ಅಪ್ಪಣ ತಾತ ನೋಡ್ಕೊತಾ ಇದ್ರು. ಸೊ ಅದು ಹಾಗೆ ಮುಂದುವರಿತು ತಾತನ ಜೊತೆ. ಆಮೇಲೆ ನೀವು ಕೇಳಿದ್ರೆ ಹೇಗಿದ್ರು ಅವರು, ತುಂಬ ಅದ್ಧೂರಿಯಾಗಿ ಜೊತೆಗೆ ತುಂಬ ಚೆನ್ನಾಗಿದ್ರು ಸರ್. ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಇಬ್ಬರು ಬ್ರದರ್ಸ್ ಮಧ್ಯೆ ತುಂಬ ಇತ್ತು. ಆಮೇಲೆ ತಾತನಿಗೆ ಅಪ್ಪಣ ತಾತ ಮನೇಲಿ ಮಾಡೋ ರಸಮ್ ತುಂಬ ಇಷ್ಟ ಇತ್ತು.
ಸೊ ಅದನ್ನು ಒಂದೊಂದ್ಸರಿ ತರಿಸ್ಕೊಳ್ಳೋರು ಮನೇಲಿ ರಸಂ ಮಾಡಿದ್ರೆ ಕಳಿಸಿ ಮನೆಗೆ ಅಂತ ತುಂಬ ಇಷ್ಟ ಆಯ್ತು ಅವ್ರಿಗೆ. ಅಪ್ಪಣ ತಾತನ ಮನೇಲಿ ಮಾಡಿದಂಥ ರಸಂ ತುಂಬ ಇಷ್ಟ ಆಯಿತು. ತುಂಬ ನೊಂದ್ಕೊಂಡ್ರು ತಾತ ಇವರ ನಮ್ಮ ಅಪ್ಪಣ ತಾತ ಹೋದಾಗಲೂ ತುಂಬಾನೇ ಬೇಜಾರಾಯ್ತು. ಅಲ್ಲಿಂದನೇ ಸ್ವಲ್ಪ ತುಂಬ ವೀಕ್ ಆದರು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅವರು ಫೆಬ್ಬಲ್ ಹೋಗಿದ್ದು, ಅವ್ರು ಹೋಗಿ ಒಂದೂವರೆ ತಿಂಗಳಲ್ಲಿ ತಾತಂದು ಒಂದು ಇದಾಗುತ್ತೆ. ಏಪ್ರಿಲ್ ಅವರು ಇದಾಗ್ತಾರೆ. ಹೌದು ಅಷ್ಟೇ, ಫೆಬ್ಬಲ್ ಹೋಗಿದ್ದು, ಫೆಬ್ಬರ್ ಜನವರಿಲಿ ಹೋಗಿದ್ದು ಅಪ್ಪಣ ತಾತ. ಒಂದು ಟೈಮಲ್ಲಿ ಏಪ್ರಿಲ್ 12th ಇವ್ರದ್ದು ಇದಾಗುತ್ತೆ. ಬಟ್ ತುಂಬ ಅದು, ಯಾಕಂದರೆ ಸರ್ ಅವಾಗೆ ಅವ್ರಿಗೆಲ್ಲ ಆ ಟೈಮಲ್ಲಿ, ಆಮೇಲೆ ಆ ಒಂದು ಟೈಮಲ್ಲೇ ಅವರು ನಮ್ಮ ಶಾರದಜ್ಜಿ ಅಂತ ಒಬ್ಬರಿದ್ರು, ಅವರು ಚಿಕ್ಕ ವಯಸ್ಸಲ್ಲೇ ತಿರ್ಕೊಂಬಿಟ್ರು. ತುಂಬ ಚಿಕ್ಕ ವಯಸ್ಸಲ್ಲಿ, ನಾವೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ರಾಘುಮಾಮನೇ ಇನ್ನೂ ಚಿಕ್ಕ ಮಗು ಅವಾಗ, ಆ ಟೈಮಲ್ಲೇ ತಿರ್ಕೊಂಬಿಟ್ರು ಅವರು. ಸೊ ಅವರೆಲ್ಲ ನೋಡಿ ಬಂದಿದ್ದಾರಲ್ಲ ಸರ್, ಎಲ್ಲ ಕಷ್ಟ ಎಲ್ಲ ಹೇಗಿತ್ತು ಕಾಲ. ನನ್ನ ತಾತ ಹೇಳಿದ ನೆನಪು ಇದೆ ನನಗೆ, ಇವರೆಲ್ಲ ಪಾಠ ಮಾಡ್ಬೇಕು, ಅಪ್ಪಣ ತಾತನ ಆ್ಯಕ್ಟ್ ಮಾಡೋರು, ಡ್ರಾಮಾ ಮಾಡೋರು, ತಾತನು ಡ್ರಾಮಾ ಮಾಡೋರು, ನಮ್ಮ ಶಾರದಜ್ಜಿನೂ ಡ್ರಾಮಾ ಮಾಡೋರು. ಇವರು ಮೂರು ಜನದಲ್ಲಿ ಶಾರದಜ್ಜಿಗೆ ತುಂಬ ಹೆಚ್ಚಿಗೆ ದುಡ್ಡು ಕೊಡೋರು, ಚೆನ್ನಾಗಿ ಆ್ಯಕ್ಟ್ ಮಾಡೋರು. ಹಾಂ, ಅವ್ರು ಮೂರು ಜನದಲ್ಲಿ ಇವರೇ ದೊಡ್ಡ ಸ್ಟಾರು ಅವರು. ಅದೆಲ್ಲ ಹೇಳಿದ ನೆನಪು ಇದೆ ನನಗೆ. ತಾತ ತಾತನಿಗೆ ಲೀಸ್ಟ್ ಬರುತ್ತೆ, ಮೋಸ್ಟ್ ಕಮ್ಮಿ ದುಡ್ಡು ಬರ್ತಾ ಇದೆ ತಾತನಿಗೆ. ಎಷ್ಟೊಂದು ಇದು ಹೇಳಿದ್ದಾರೆ ಅವ್ರು, ಹೇಗೆ ಇದು ಮಾಡ್ತಾ ಇದ್ರು ಅಂತ. ಅವ್ರಿಗೆ ನಡೆದಂಥ ಅವಮಾನಗಳಿರ್ಬೋದು ಆ ಒಂದು ಟೈಮಲ್ಲಿ. ಒಂದು ಬೇಡ್ರೆ ಕಣ್ಣಪ್ಪಕ್ಕಿಂತ ಮುಂಚೆ ಅದೋ ಮೂವಿಲಿ ಒಂದು ಚಿಕ್ಕ ರೋಲ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ತಾರೆ. ಅವ್ರ ಫ್ರೆಂಡ್ಸ್ಗೆ ಹೇಳೋಷ್ಟು ನಾನು ಬರ್ತೀನಿ ಅನ್ನೋಷ್ಟು ಆ ಸೀನೇ ಮುಗಿದೋಗಿತ್ತು. ಇದೆಲ್ಲ ಅವರು ಅನುಭವಿಸಿದ್ದಾರೆ. ಸೊ ಅದೆಲ್ಲ ಹೇಳ್ತಾರೆ ನೋಡಿ, ಕಂದಂಗೆಲ್ಲ ಆಗಿತ್ತು. ಬಟ್ ನೋಡಿ, ಅದೇ ಅಂದಿದ್ದು ಅವ್ರು ಅಂತದ್ದು ಅಂದಿನ ಆಗೆಲ್ಲ ನಡೆದಿದ್ದ ಒಂದು ಅವಮಾನಗಳೇ ಇಂದಿನ ಒಂದು ಸನ್ಮಾನ ಅಂತ ಅಷ್ಟೇ. ತುಂಬ ಹೇಳ್ತಾ ಇದ್ದ ತಾತ. ಸೊ ಅವರ ಒಂದು ಬಾಂಡ್ ಆಗಿತ್ತು ಸರ್, ಅಪ್ಪಣ ತಾತ ಹಾಗೂ ತಾತ ಇರ್ಬೋದು, ಆ ಒಂದು ಬಾಂಡ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಅವ್ರದ್ದು. ನಮ್ಮದು ತಾತ ಬಂದ್ಬಿಟ್ಟು, ನಮ್ಮ ಈ ತಾತ ಇದ್ದಲ್ಲ ಸರ್ ರಾಜ್ಕುಮಾರ್ ತಾತ ಅವರು, ಇವ್ರನ್ನ ಜೆಮ್ಸ್ ತಾತ ಅಂತ ಕರೆಯೋರು ನಮಗೆ. ಜೆಮ್ಸ್ ತಾತ, ಜೆಮ್ಸ್ ಚಾಕ್ಲೇಟ್ ಬರ್ತಕ್ಕ ಜೆಮ್ಸ್. ನಮ್ಮ ಶೃಂಗಾರನಗರ ತಾತ ಹೇಗೆ ಅಂದರೆ, ಅವರು ತುಂಬಾ ಈ ಒಂಥರ ಏನಂತೀರಿ, ಈ ಬ್ರೈಟ್ ಪರ್ಸನ್, ವೈಟ್ ಆ್ಯಂಡ್ ವೈಟ್ ಪ್ಯಾಂಟ್ ಹಾಕೊಂಡು ಆರೆಂಜ್ ಬ್ಲೇಸರ್ ಹಾಕೊಳ್ಳೋರು, ಆ ಟೈಮಲ್ಲಿ ನಿಯಾನ್ ಗ್ರೀನ್ ಬ್ಲೇಸರ್ ಹಾಕೊಳ್ಳೋರು, ಫುಲ್ ಕಲರ್ಫುಲ್ ಮನುಷ್ಯ ಅವರು. ಫೋಟೋಸ್ ನಿಮ್ಗೆ ಕಳಿಸ್ಕೊಡ್ತೀನಿ. ತುಂಬ ಬೆಳಕಿದ್ರು, ತುಂಬ ಕಲರ್ಫುಲ್ ಮನುಷ್ಯ ಅವರು, ತುಂಬ ಹ್ಯಾಪಿ. ನಾನು ತುಂಬ ಹ್ಯಾಪಿಯಾಗಿ ನೋಡೋಂಥ ಪರ್ಸನು ಅವರು. ಇದ್ದಾಗಲೂ ಹೋಗೋವರೆಗೂ ತುಂಬ ಖುಷಿಯಿಂದ ಇದ್ದಂಥ ಮನುಷ್ಯ. ಏ ಸರ್, ಕರೆಕ್ಟ್ ವರ್ಡ್ ಸರ್, ಸೆಲೆಬ್ರೇಟ್ ಮಾಡೋರು ಲೈಫ್ನವರು. ಹೇಳ್ತೀನಿ ಒಂದೊಂದು ಘಟನೆಗಳು ಹೇಳ್ತೀನಿ ಅವ್ರದ್ದು. ಅವರು ಜೆಮ್ಸ್ ತುಂಬ ಚಾಕ್ಲೇಟ್ಸ್ ಅವರು ನಮಗೆ. ಅವರು ಅವಾಗ ಒಂದು ಟ್ರಾವೆಲ್ ಏಜೆನ್ಸಿ ಥರ ಇತ್ತು ಸರ್, ಅವರು ಆಮೇಲೆ ಟ್ರಾವೆಲ್ ಏಜೆಂಟ್ ಆಗಿದ್ದರು ನಮ್ಮ ಶೃಂಗಾರನಗರ ತಾತವರು. ಸೊ ಎಲ್ಲರೂ ಒಂದು ಸೆಲೆಬ್ರಿಟೀಸ್ ಇರ್ಬೋದು, ಕುಟುಂಬದವ್ರನ್ನೆಲ್ಲ ಫಾರಿನ್ ಕಳಿಸ್ಬೇಕು ಅಂತ ಆ ಒಂದು ಟೈಮಲ್ಲಿ ತುಂಬ ಒಂದು ಕಷ್ಟ ಆಗುತ್ತೆ. ಇಷ್ಟು ಸುಲಭ ಅಲ್ಲ, ಇವಾಗ ಟಿಕೆಟ್ ಬುಕ್ ಮಾಡ್ಬಿಟ್ರೆ ರಪ್ಪ ಅಂತ ಹೋಗ್ಬಿಡ್ಬೋದು. ಅವಾಗೆಲ್ಲ ತುಂಬ ಸ್ವಲ್ಪ ಕಷ್ಟ ಇತ್ತು ಅಲ್ಲ, ಒಂದು ಪ್ರೊಸೆಸ್ ಅಲ್ಲ. ಇವ್ರು ಅದಕ್ಕೆ ಎಲ್ಲರೂ ಗೊತ್ತಿತ್ತು, ಇವ್ರಿಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಎಲ್ಲರೂ ಗೊತ್ತಿತ್ತು. ಇವರು ಪರವಾಗಿ ಕಳಿಸ್ಕೊಳ್ಳೋರು. ಅದಕ್ಕೆ ನಿಮ್ಗೆ ಆಗಲೇ ನೇಪಾಳ ಇನ್ಸಿಡೆಂಟ್ ಹೇಳಿದೆ. ಸೊ ತಾತನ ಜೊತೆ ಹೋಗಿದ್ದು ನಾವು ಶೃಂಗಾರನಗರ ತಾತನ ಜೊತೆ ನೇಪಾಳಿಗೆ ಹೋದಾಗ. ಇಲ್ಲ ಇಲ್ಲ, ಅದು ನಾವು ಆಮೇಲೆ ಹೋಗಿದ್ದು. ಬಟ್ ಅವ್ರು ಅವಾಗ ಹೋದಾಗ ಆ ಘಟನೆಗಳು ಹೇಳಿದ್ರು ಅಷ್ಟೇ, ಇಲ್ಲೇ ಶೂಟ್ ಮಾಡಿದ್ವಿ ಅಂತ ನಾವು ಅಷ್ಟೇ. ನಾವು ಆಮೇಲೆ ತಾತನ ಜೊತೆ ಹೋಗಿದ್ದು. ಬಟ್ ಇವ್ರು ಅವಾಗೆಲ್ಲ ಅವಾಗಲೇ ಟ್ರಾವೆಲ್ ಮಾಡಿಬಿಟ್ಟಿದ್ರು ನಮ್ಮ ಮಲೇಷ್ಯಾಗೆ, ಇಡೀ ಗ್ಲೋಬೇ ಸುತ್ತಬಿಟ್ಟಿದ್ರು ನಮ್ಮ ಶೃಂಗಾರ. ನಿಜವಾಗ್ಲೂ ಅವಾಗಲೇ ಕ್ರೂಸ್ ಶಿಪ್ಪಲ್ಲೆಲ್ಲ ಓಡಾಡ್ಬಿಟ್ಟಿದ್ರು ಅವ್ರು. ಫುಲ್ ಎಲ್ಲ ಫೋಟೋಸ್ ಇದೆ ಹಳೆ ಮನೇಲಿ, ತಾತ ಮಲೇಶ್ವರ ಮನೇಲಿ ಇವೆಲ್ಲ ಫೋಟೋಸ್ ಇದೆ. ಕ್ರೂಸ್ ಶಿಪ್ಪಲ್ಲೆಲ್ಲ ಅವಾಗಲೇ ಹೋಗ್ಬಿಟ್ಟಿದ್ದಾರೆ, ಬೀಚ್ ಗೀಚ್ ಎಲ್ಲ ಕಡೆ ಎಲ್ಲ ನೋಡ್ಬಿಟ್ಟಿದ್ರು ಲೈಫ್ ಅವರು. ನಮಗೆಲ್ಲ ಅವಾಗ ನಾವು ಬೆಳೆದಾಗ ಅವ್ರಿಗೇನು ಖುಷಿ ಅಂದರೆ, ನಾನು ಮೊದಲನೇ ಮೊಮ್ಮಗ ಆ ಸೈಡ್ ಆಫ್ ದ ಫ್ಯಾಮಿಲಿಗೆ, ನಮ್ಮ ತಂದೆ ಕಡೆಗೆ ನಾನೇ ಫಸ್ಟ್ ಗ್ರ್ಯಾಂಡ್ ಸನ್, ಗಂಡ ಮಗ ಫಸ್ಟ್ ಗ್ರ್ಯಾಂಡ್ ಚೈಲ್ಡೇ ನಾನು ಅಲ್ಲಿಗೆ. ಸೊ ಅವ್ರಿಗೆ ಆ ಒಂದು ಖುಷಿ. ಇನ್ನೊಂದು ನಮ್ಕೆ ಇದೆ, ನನಗೆ SSLCಲಿ ಐ ಥಿಂಕ್ 85 ಏನೋ ಬಂದಿತ್ತು 10th standard ನನಗೆ. ನಮ್ಮ ತಂಗಿಗೆ ICSEಲಿ 85 ಬಂದಿತ್ತು. ಸೊ ವ್ಯತ್ಯಾಸ ಗೊತ್ತಿದೆ ಸರ್, ICSE ಸ್ವಲ್ಪ ಇನ್ನೂ ಸ್ವಲ್ಪ ಕಷ್ಟ ಇರುತ್ತೆ ಓದೋಕ್ಕೆ. ಸೊ ಹೋಗಿ ಹೇಳಿದ್ವಿ ಹೋಗ್ಬಿಟ್ಟು ತಾತನ ಹೋಗಿ ಹೇಳಬೇಕು ಅಂತ. ಅದನ್ನೇ ಬಿಡಮ್ಮ, ಧೀರೇನಿಗೆ 85 ಬಂತು SSLC ಅಂತ ಅವರು ಫಸ್ಟ್ ಗ್ರ್ಯಾಂಡ್ ಚೈಲ್ಡ್ ಅಂತ ಅವರು ನನಗೆ. ಧೀರೇನಿಗೆ ಅಷ್ಟು ಬಂತಲ್ಲ ಬಿಡು ಅಂತ. ಇಲ್ಲ, ಇವ್ಳಿಗೆ 85 ಬಂದಿದೆ ICSE ಅಂದ್ ಬಿಡಮ್ಮ, ಧೀರೇನಿಗೆ 85 ಬಂತಲ್ಲ ಅಂತ ಅವರು. ಅವ್ರಿಗೆ ಆ ಥರ ಒಂದು ಖುಷಿ. ಸೊ ಈತ ಆಮೇಲೆ ನಮಗೆಲ್ಲ ಸರ್ ಇನ್ನೂ ನೆನಪು ಇದೆ, ನಾವೆಲ್ಲ ಎಷ್ಟು ಚಾಕ್ಲೇಟ್ಸ್ ಸರ್, ಅವಾಗ ಇಂಪೋರ್ಟೆಡ್ ಚಾಕ್ಲೇಟ್ಸು, ಲಿಂಟ್ ಅಂತೆಲ್ಲ ಬರುತ್ತೆ, ಲಿಂಟ್ ಚಾಕ್ಲೇಟ್ಸ್ ಎಲ್ಲ, ಅದೆಲ್ಲ ಈಗಲೂ ಸಿಗುತ್ತೆ. ಈ ಸ್ವಿಸ್ ಚಾಕ್ಲೇಟ್ಸ್ ಎಲ್ಲ ಬರುತ್ತೆ ಆ ಒಂದು ಟೈಮಲ್ಲಿ. ಮೂರು ಸೂಟ್ ಕೇಸು ಚಾಕ್ಲೇಟ್ಸ್ ಎಲ್ಲ ಮೊಮ್ಮಕ್ಕಳು, ನಾನೊಬ್ಬನಿಗೆ ಎಲ್ಲ ಮೊಮ್ಮಕ್ಕಳಿಗೂ ಆಟ ಸಾಮಾನು. ನನ್ನ ಕಸಿನ್ಸ್ ಎಲ್ಲ ಈಗಲೂ ಅಂತಾರೆ, ಏ ನಿಮ್ಮ ಜೆಮ್ಸ್ ತಾತ ಏನೋ ಹಿಂಗೆ ಹಿಂಗೆ ತರ್ತಾಯಿದ್ರು ಅವಾಗೆಲ್ಲ ಊಟ ಅಂತ. ಫೋಟೋಸ್ ಎಲ್ಲ, ಐ ಮೀನ್ ಈ ಸ್ನ್ಯಾಕ್ಸು ಚಾಕ್ಲೇಟ್ಸ್ ಎಲ್ಲ, ಅವಾಗೆಲ್ಲ ಇಲ್ಲಿ ಸಿಗ್ತಾ ಇರಲಿಲ್ಲ ಅವೆಲ್ಲ. ಅಲ್ಲಿಂದ ಫಾರಿನ್ ತರೋ, ಸಿಂಗಾಪುರಿಂದ, ಮಲೇಷ್ಯಾಯಿಂದ, US ಅವಾಗಲೇ ತರೋರು ಅವ್ರು. ಫುಲ್ ಬಟ್ಟೆ, ಈ ಆಟಾಡೋಕ್ಕೆ ಆಟ ಸಾಮಾನುಗಳೆಲ್ಲ ಎಲ್ಲ ಇಂಪೋರ್ಟೆಡ್ ಸರ್, ಎಲ್ಲ ಇಂಪೋರ್ಟೆಡು. ಆ ಟೈಮಲ್ಲಿ ರಿಮೋಟ್ ಕಂಟ್ರೋಲ್ ಕಾರು, ಕಾರಲ್ಲಿ ಈ ಒಳಗಡೆ ಕೂತ್ಕೊಂಡು ಓಡಿಸೋ ಗಾಡಿ ಎಲ್ಲ ಅವಾಗಲೇ ತಂದುಬಿಟ್ಟಿದ್ರು ಅವರು. ಐಮ್ ಟೆಲ್ಲಿಂಗ್ ವೆನ್ ಸರ್, 94-95 ಅವಾಗಲೇ ತಂದುಬಿಟ್ಟಿದ್ದೆ. ಹಾಂ, ಎಲ್ಲ ಅವಾಗಲೇ ತಂದುಬಿಟ್ಟಿದ್ದೆ, 30 years ago.
ಎಲ್ರಿಗೂ, ಆಮೇಲೆ ನಾನೊಬ್ಬನಿಗೆಲ್ಲ, ಎಲ್ರಿಗೂ ಇದು ಮನೇಲಿ ಎಲ್ದ ಎಲ್ಲರೂ ಮೊಮ್ಮಕ್ಳಿಗೂ ತುಂಬ ಪ್ರೀತಿ ಅವ್ರಿಗೆ ಸರ್, ತಾತನ ಮೇಲೆ ಹಾಗೂ ಅಪ್ಪ ನಮ್ಮ ಪಾರ್ವತಜ್ಜಿ ಮೇಲೆ ತುಂಬ ಪ್ರೀತಿ ಅವ್ರಿಗೆ. ಅಕ್ಕ ಮನೆ ನಾನು ಹೋಗಿದ್ದೆ, ಅಕ್ಕ ಹೇಗಿದ್ದಿರ್ದಿರೆ ಹೇಗಿದ್ದಿರಲ್ಲ ಕೇಳೋದು, ತುಂಬ ಪ್ರೀತಿ ಅವ್ರಿಗೆ. ಅವರು ಸರ್ ತಾತನ ಕಂಡ್ರೆ ಅಷ್ಟು, ತಾತನ ಜೊತೆ ಸಿನಿಮಾಗಳು ಮಾಡಿದ್ದಾರೆ ನೀವು ನೋಡಿರ್ಬೋದು ಸರ್, ತಾತನ ಜೊತೆ ಸಿಪಾಯಿ ರಾಮನ್ ಮಾಡಿದ್ದಾರೆ ಲಾಸ್ಟಲ್ಲಿ, ಹಾಂ ಶೃಂಗನಗರ ಸರ್ ಅವರು ಬಂಗಾರದ ಮನುಷ್ಯಲ್ಲಿದ್ದಾರೆ, ಆ ಬ್ರದರ್ಸಲ್ಲಿ ಒನ್ ಆಫ್ ದ ಬ್ರದರ್, ನಿಮ್ಮ ವೀಡಿಯೋಸ್ ಕಳ್ಸ್ಕೊಡ್ತೀನಿ, ಫೋಟೋಸ್ ಕಳ್ಸ್ಕೊಡ್ತೀನಿ, ನೀವು ನೋಡಿರ್ಬೋದು. ಆಮೇಲೆ ಹಾಲು ಜೇನುಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಎಂಡಲ್ಲಿ ಅವರೇ ನಮ್ಮ ತಾತ ಶೃಂಗನಗರ ತಾತ, ಹಾಲು ಜೇನುಲ್ಲಿ ಹೌದು ಅವರೇ ಶೃಂಗನಗರ ಅವರು ಅವರು. ಆಮೇಲೆ ಪುಷ್ಪಕ ವಿಮಾನ ಅಂತ ಒಂದು ಸಿನಿಮಾ ಬಂದಿದ್ದಿಲ್ಲ ಸರ್, ಸೈಲೆಂಟ್ ಮೂವಿ ಪ್ರೊಡ್ಯೂಸ್ ಮಾಡಿದ್ದೆ ನಮ್ಮ ತಾತ, ಅದು ಕಮಲ್ ಹಾಸನ್ ಅವ್ರ ಜೊತೆ, ಕಮಲ್ ಹಾಸನ್ ಅಮಲ್ ಅವ್ರ ಜೊತೆ ಪ್ರೊಡ್ಯೂಸ್ ಮಾಡಿದ್ದೆ ತಾತ, ಹೌದು ನಿರ್ದೇಶಕರು ಹೌದು. ನಮ್ಮ ವಿನ್ಸನ್ ಮ್ಯಾನ್ರಲ್ಲ ಶೂಟಿಂಗ್ ಮಾಡಿ ಫುಲ್ಲು ಸೈಲೆಂಟ್ ಮೂವಿ ಆ ಒಂದು ಟೈಮಲ್ಲಿ, ಫರೀದ್ ಜಲಾಲ್ ಅವರು ಇದ್ದಾರೆ ಹಾಗೂ ಕಮಲ್ ಹಾಸನ್ ಅವರು, ಅಮಲ ಮ್ಯಾಮ್ ಎಲ್ಲ ಇದ್ದಾರೆ ಕಮಲ್ ಹಾಸನ್ ಸರ್. ಸೊ ಅವಾಗ ಶೂಟಿಂಗ್ ಮಾಡಿದೆ, ಅದಕ್ಕೆ ಕ್ಲ್ಯಾಪ್ ಮಾಡಿದೆ ತಾತ, ನಮ್ಮ ರಾಜ್ಕುಮಾರ್ ತಾತ ಅವರು ಕ್ಲ್ಯಾಪ್ ಮಾಡಿದ ಸಿನಿಮಾಗೆ. ನಮ್ಮ ತಾತ ಅವ್ರ ಮನೇಲಿ ಪೂಜೆ ಇತ್ತು, ಅದಕ್ಕೆ ಇಲ್ಲಿ ನಮ್ಮ ಶೃಂಗಾರ ನಗರ ಸ್ಟಾರ್ ಇದ್ರಲ್ಲ ಅವ್ರ ಮನೇಲೇ ಪೂಜೆ ಮಾಡಿದ್ದೆ ನಾನು ಫಸ್ಟ್ ಶಾರ್ಟು. ಆಮೇಲೆ ಒಂದು ಏನಂತೀರಿ ಒಂದು ಸಿನಿಮಾಗೆ ಪೂಜೆ ಎಲ್ಲ ಅಲ್ಲೇ ಮಾಡಿದ್ದು. ಸೊ ಆ ಥರ ತುಂಬ ತುಂಬಾ ಕಲರ್ಫುಲ್ ಮನುಷ್ಯ. ನನಗೆ ಫಸ್ಟ್ ಮೊಬೈಲ್ ಫೋನ್ ತಂದಿದ್ದವರು ಯಾವಾಗ ಸರ್, ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಫಸ್ಟ್ ಮೊಬೈಲ್ ಫೋನ್ ತಂದುಕೊಟ್ರು ನನಗೆ. ಆ ಒನ್ ಟೈಮ್ ಇಷ್ಟೇ ಚಿಕ್ಕದು ಪ್ಯಾನಸೋನಿಕ್ ಫೋನು, ಅವಾಗಲೇ ನಿಟ್ವಾದ ಫೋನ್ ಸರ್, ಅವಾಗಲೇ ಅವಳೇ ತಂದುಕೊಟ್ರು ನನಗೆ ಮಾತ್ರ ಫೋನ್ ಮಾಡ್ಬೇಕು ನೀನು ಅಂತ. ನೀವು ಬೆಂಗಳೂರು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಫೋನ್ ಮಾಡ್ಬಿಡಿ ಹೇಗಿತ್ತು ಅಂತ ಹೇಳ್ಬೇಕು ನನಗೆ ಅಂತ ಸ್ಕೂಲೆಲ್ಲ. ಅವರು ನಮ್ಮ ತಾತ ತುಂಬ ಗಿಫ್ಟ್ಸ್ಗಳು ತಂದ್ರು ಅವರು ನಮಗೆ ಚಿಕ್ಕ ಸರ್. ಹೌದು ಬಿಸ್ನೆಸ್ ಚೆನ್ನಾಗಿತ್ತು ಸರ್ ಅವ್ರದು, ಈ ಟ್ರಾವೆಲ್ ಏಜೆನ್ಸಿ ಎಲ್ಲ ನಡೀತಾ ಇತ್ತು. ಆಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ಪುಷ್ಪಕ ವಿಮಾನ ಸಿನಿಮಾ ಮಾಡಿದ್ರು. ಆಮೇಲೆ ತಾತನ ಜೊತೆ ಒಂದಷ್ಟು ಸಿನಿಮಾಗಳು ಪಾರ್ಟ್ ಮಾಡಿದ್ರು ಕೂಡ, ನಿಮ್ಗಾಗಲೇ ಸಿನಿಮಾಗಳು ಹೆಸರು ಹೇಳಿದೆ. ಸೊ ಆ ಸಿನಿಮಾಲೆಲ್ಲ ಪಾರ್ಟ್ ಮಾಡಿದ್ದಾರೆ, ಆರಾಮಾಗಿತ್ತಂತ ಮನುಷ್ಯ ಸರ್. ತುಂಬ ಲೈಫ್ ನಮ್ಮಲ್ಲಿ ಇನ್ನೂ ನಮಗೆ ಅವರು ಹೋಗೋಕ್ಕಿಂತ ಮುಂಚೆನೂ ಮಲ್ಕೊಂಡಿದ್ದಾರೆ ದಿಂಬಡಿಲಿ ಒಂದಷ್ಟು ದುಡ್ಡು ಇಟ್ಕೊಂಡು ಮಲ್ಕೊಂಡ್ರು, ಗೊತ್ತು ಮೊಮ್ಮಕ್ಕಳು ನಾವು ಯಾರೋ ಬರ್ತೀವಿ ಅಂತ. ಇಲ್ಲ ಸರಿ ತಾತ ಹೊರಡಲ್ಲ ಅನ್ನೋಷ್ಟರಲ್ಲಿ ದಿಮ್ ತೆಗ್ದು ಅವರೆಲ್ಲರೂ ದಿಮ್ ತೆಗಿ ಸ್ವಲ್ಪ ಮೇಲೆ 1,000 ರೂಪಾಯಿ ಕೊಟ್ಬಿಟ್ಟು ಚಾಕ್ಲೇಟ್ಸ್ ತೊಗೋಬೇಕು ಅಂತ, ಚಾಕ್ಲೇಟ್ಸ್ ತೊಗೋಬಿಟ್ಟು ಕೊಡೋರು ದುಡ್ಡನ್ನ. ಸೊ ಅವಾಗ ಅವ್ರು ಹೋಗೋವರೆಗೂ ಹಾಗೆ ಮಾಡೋರು. ನಮಗೆ ಚಾಕ್ಲೇಟ್ಸು ಎಲ್ಲ ಗೊತ್ತಿದೆ, ಇಲ್ಲ ಏನೋ ಒಂದು ಈ ಥರ ಲೈಫ್ ಸ್ಟೈಲ್ ಇದೆ ಅಂತ ಗೊತ್ತು ಅಂದರೆ ಅವರಿಂದನೇ. ಬಟ್ಟೆ ಗಿಟ್ಟೆ ಎಲ್ಲ ಇರ್ಬೋದು. ತುಂಬ ಅಯ್ಯೋ ಅಪ್ಪು ಮಾಮನಿಗೂ ತುಂಬ ಇಷ್ಟ ನಮ್ಮ ತಾತನ ಕಂಡ್ರೆ. ಅವ್ರನ್ನು 2-3 ಸತಿ ಟ್ರಿಪ್ಗೆಲ್ಲ ಕಳಿಸಿದ್ದಾರೆ ಫಾರಿನ್ಗೆ. ಆ ಒಂದು ಟೈಮಲ್ಲಿ ಅಪ್ಪ ಮಾಮನ್ನ ಶ್ರೀನಟಿನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಇವರು, ಶೃಂಗಾರನಗರದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತುಂಬ ಜಾಲಿಯಾಗಿದ್ದಂಥ ಮನುಷ್ಯ ಸರ್, ಸಿಂಪಲಾಗಿ ಹೇಳಬೇಕಂತ ತುಂಬ ಜಾಲಿ. ನನಗೆ ಬರ್ಡೇಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಕೇಕ್ಗಳು, ಟೈಟಾನಿಕ್ ಶಿಪ್ ಥರ ಕೇಕೆಲ್ಲ ಕಟ್ ಮಾಡಿ ರೆಡಿ ಮಾಡಿಸಿ ಆ ಟೈಮಲ್ಲಿ ಇದೇ ಫೋಟೋಸ್ ಕಳಿಸ್ಕೊಡ್ತೀನಿ ನಿಮಗೆ, ಇಷ್ಟು ದೊಡ್ಡ ದೊಡ್ಡ ಕೇಕ್ಗಳು. ಆಮೇಲೆ ತುಂಬ ಸಖತ್ತಾಗಿ ನೋಡ್ಕೊತಿದ್ರು ಅವರು. ನಮ್ಮ ಹುಟ್ಟಿದ್ದೆಲ್ಲ ಇಲ್ಲೇ, ಬಟ್ ಮೂಲ ಬಂದ್ಬಿಟ್ಟು ಮಂಗಳೂರು ಸೈಡ್ ಸರ್, ಮಂಗಳೂರು ಸರ್, ಮಂಗಳೂರು ಸರ್, ಹಾಂ ಆ ಕಡೆ ಸರ್, ಮಂಗಳೂರು ಸೈಡ್ ಸ್ವಲ್ಪ. ಈ ಶೇಡ್ಸ್ ಅಂತ ಬರ್ತಾರೆ ಫ್ಯಾಮಿಲಿ, ಗಂಗೋಲಿ ಶೇಡ್ಸ್ ಅಂತ, ಗಂಗೋಲಿ ಶೇಡ್ಸ್ ಅಂತ ಬರ್ತಾರೆ ಈ ಗೋಲ್ಡ್ ಅಲ್ಲಿಂದ ಗೋಲ್ಡ್ ಮರ್ಚೆಂಟ್ಸ್ ಥರ ಆ ಕಡೆಯಿಂದ ಬಂದಂಥ ಒಂದು ದಾರಿ ಅದು, ಗೋಲ್ಡ್ ಟ್ರೇಡರ್ಸ್ ಅದು ಅವರ ಒಂದು ಕಸಬ್ ಇರ್ಬೋದು. ಅದು ಅಲ್ಲಿಂದ ಬಂದು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿಂದ ಆ ಲೈನಿಂದ ಬಂದು. ಎಷ್ಟು ತೀರ್ಕೊಡೋ ವಯಸ್ಸು ಅವ್ರಿಗೂ? ಅವರು ಅದೊಂದು ನೋಡಿ ಸರ್, ಅವರು ಹುಟ್ಟಿದ ದಿನಾನೇ ಅವರು ತೀರ್ಕೊಂಡ್ರು, ಅವ್ರ ಬರ್ಡೇ ದಿನಾನೇ ಅವರು ತೀರ್ಕೊಂಡ್ರು. ಇದೇ ನಮ್ಮ ಮಲ್ಲಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅವ್ರನ್ನ. ಆಮೇಲೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಕಿಡ್ನಿನೆಲ್ಲ ಸ್ವಲ್ಪ ತೊಂದರೆಗಳಿತ್ತು ಅವಾಗ. ಅವರು ಹೋದಾಗಲೂ ಏಜ್ ನನಗೆ ಅಷ್ಟು 70 ಮೇಲೆ ಆಗಿತ್ತು ಸರ್, 72-73 ಹಂಗಾಗಿತ್ತು, 70 ಆಗಿತ್ತು, 70+ ಆಗಿತ್ತು, 70+ ಆಗಿತ್ತು. ಬಟ್ ಅದೇ ಫುಲ್ ಒಂದು ಒಳ್ಳೆ ಲೈಫ್ ನೋಡೋದು ಸರ್. ಎಸ್ ಎಸ್ 100%, ಅದು ವಿತೌಟ್ ಎನಿ ಡೌಟ್ ಒಳ್ಳೊಳ್ಳೆ ತುಂಬ ನಮಗೆಲ್ಲ ಎಂತ ಅಂಥವ್ರ ಜೊತೆ ಇದುವಲ್ಲ ಅಂತ ನಮಗೆ ಖುಷಿ ಸರ್. ಈ ಕಡೆ ಒನ್ ಗ್ರ್ಯಾಂಡ್ ಫಾದರ್ ಹಿಂಗಿದ್ರೆ ಇವ್ರು ಅವ್ರಿಗೆ ರೇಕ್ಸೋರು, ನಿಮ್ಮ ಜೆಮ್ಸ್ ಸಾತ ಏನೇನು ತೊಗೊಂಬಂದಿರ ತೋರ್ಸಪ್ಪ ಅಂತ ಎಲ್ಲ ಫುಲ್ಲು ಬಿಟ್ಟು ತೆಗೆದ್ರೆ ನಮಗೊಂಥರ ಖುಷಿ ನೋಡಿದ ನಮ್ಮ ತಾತ ಇತ್ತಂದವ್ರು ನಮಗೆ ಅಂತ. ಫುಲ್ಲು ಚಾಕ್ಲೇಟ್ಸು. ಆ ಮಲ್ಲೇಶ್ವರಂ ಮನೆಗೆ ಹೋಗ್ಬಿಟ್ಟು ನಾನು ನಿಮ್ಮ ಸದಸ್ಯನ ಮನೆಗೆ ಬರ್ತಾ ಇದ್ದೀನಿ ಅಂದರೆ ಎಲ್ಲ ಮೊಮ್ಮಕ್ಕಳು ರೆಡಿ, ಏನು ತಂದು ಒಂದು ಇರೇನು ನೋಡೋಣ ತಾತ ಏನೋ ಕಳಿಸಿರ್ತಾರೆ ಅಲ್ಲಿಂದ ಅಂತ. ಫುಲ್ಲು ರೆಡಿ ಎಲ್ಲ, ಫುಲ್ಲು ಬಾಕ್ಸ್ ತೆಗೆದ್ರೆ ಎಲ್ಲ ಚಾಕ್ಲೇಟ್ಸು, ಆಯ್ ಆಟ ಸಾಮಾನುಗಳೆಲ್ಲ ತುಂಬ ಚೆನ್ನಾಗಿ ಸರ್, ಸಖತ್ತಾಗಿತ್ತು. ವೆರಿ ಕ್ಲೋಸ್ ಸರ್, ತುಂಬ ಕ್ಲೋಸ್. ಅದೇನಂದ್ರೆ ಸಿನಿಮಾಲ್ ಆ್ಯಕ್ಟ್ ಮಾಡಿದ್ರೆ ಅಂತ ಹೇಳಿದ್ನ ಸರ್. ಸೊ ಅವಾಗಿಂದನೂ ತುಂಬ ಕ್ಲೋಸ್ ಇದ್ದಾರೆ, ತುಂಬ ಕ್ಲೋಸ್. ಅಣ್ಣ ಮತ್ತು ಅಕ್ಕ ಅಂತಲೇ ಕರಿತಾ ಇದ್ದಿದ್ದು, ಅಣ್ಣ ಮತ್ತು ತಾತನಿಗೆ ಅಣ್ಣ, ಪಾರ್ವತಜ್ಜಿಗೆ ಅಕ್ಕ ಅಂತಲೇ ಕರಿತಿದ್ರು ಅವಾಗಿಂದನೂ. ನಾನು ಹೋದಾಗಲೂ ಅವರು ಬಹುಶಃ ಅಜ್ಜಿ ಹೋಗಿಂದ ಮುಂಚೆ ನಮ್ಮ ತಾತ ತಿರ್ಕೊಂಡ್ರು, ಶೃಂಗಾರ ನಗರ ತಾತ ಅವರು ನಮ್ಮ ಪಾರ್ವತಜ್ಜಿ ಹೋಗಿಂದ ಮುಂಚೆ. ಸೊ ಅವಾಗಲೂ ಹೋದಾಗಲೂ ಕೇಳೋರು, ಹೇಗಿದ್ದಾರೆ ಅಕ್ಕ, ಮನೇಲಿ ಚೆನ್ನಾಗಿದ್ದಾರೆ, ಮನೇಲಿ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಕೇಳೋರು. ಸೊ ಅವಾಗಿಂದನೂ ಹೇಗಿತ್ತು ಅವಾಗ ತಂದೆ ಜೊತೆ ಬಂದಾಗ? ಅದೇ ಸರ್, ಒಂದು ಕಾಲೇಜ್ ಇದು ಶೂಟಿಂಗು, ಆ ಒಂದು ಬದುಕು
ಊಟಿಗೆಲ್ಲ ಹೋಗಿದ್ದು ನ್ಯಾಪ್ಕ ಇದೆ, ಸ್ನೇಹಲೋಕ ಶೂಟಿಂಗ್ ಟೈಮಲ್ಲಿ ಊಟಿಗೆಲ್ಲ ಹೋಗಿದ್ದು, ಊಟಿಗೆಲ್ಲ ಹೋದ್ವಿ, ಬೊಟಾನಿಕಲ್ ಗಾರ್ಡನ್ ಎಲ್ಲ ಶೂಟಿಂಗ್ ಹೋಗಿದ್ದು ನ್ಯಾಪ್ಕ ಇದೆ, ಮತ್ತು ಇತ್ತೀಚೆಗೆ ಬಂದಂಥ ಪಾಂಡವರು ಇರ್ಬೋದು, ಹಬ್ಬ ಎಲ್ಲ ಶೂಟಿಂಗ್ ಹೋಗಿದ್ದು ನ್ಯಾಪ್ಕ ಇದೆ ನನಗೆ. ಹಬ್ಬ ಒಂದು ಸಿನಿಮಾನ ಭುಜಂಗ್ ಶೆಟ್ಟಿ ಫಾರ್ಮ್ ಹೌಸಲ್ಲಿ ಶೂಟಿಂಗ್ ಮಾಡಿದ್ವಿ ಅದನ್ನ. ಸೊ ಅಲ್ಲಿ ವಿಷ್ಣುವರ್ಧನ್ ಸರ್ನ ಭೇಟಿ ಮಾಡಿದ್ವಿ, ಅಂಬರೀಷ್ ಸರ್ನ ಭೇಟಿ ಮಾಡಿದ್ವಿ, ಚಿಕ್ಕ ಹುಡುಗ ನಾನು, ನನಗೆ ಇನ್ನೂ ಗೊತ್ತಿಲ್ಲ, ಬಟ್ ಭೇಟಿ ಮಾಡಿದ್ದು ನನಗೆ ನ್ಯಾಪ್ಕ ಇದೆ ಅಷ್ಟೇ. ಮಾತಾಡಿದಲ್ಲಿ ಏನು ಸರ್ ಸುಮ್ಮನೆ ನಾರ್ಮಲ್ ಅಲೋ ಅಂಕಲ್ ಹಂಗೆ ಆತ ಹೋಗಿ ಮಾತಾಡೋದು ಅಷ್ಟೇ, ಬಟ್ ಭೇಟಿ ಮಾಡಿದ ನ್ಯಾಪ್ಕ ಇರ್ಬೋದು. ಆಮೇಲೆ ಪಪ್ಪನ ಜೊತೆ ಅದೇ ಶೂಟಿಂಗ್ಗಳು ಒಂದು ಇನ್ಸಿಡೆಂಟ್ಸ್ ನ್ಯಾಪ್ಕ ಇದೆ. ಆಮೇಲೆ ನನಗೆ ಒಂದು ಸಿನಿಮಾ ಬರಬೇಕು ಅಂತ ಹೇಳಿದಾಗ, ಅವ್ರಿಗೆ ಹೇಳಿದಾಗ ನಾನು ಸಿನಿಮಾಗೆ ಬರಬೇಕು, ಅವ್ರಿಗೆ ಅವ್ರದ್ದಾದಂಥ ಗುರುಗಳು ಅವ್ರು ಏನೇನು ಹೇಳ್ಕೊಟ್ರು ಅದನ್ನು ನಂಗೆ ಸ್ವಲ್ಪ ಶೇರ್ ಮಾಡಿದ್ರು, ಒಂದಷ್ಟು ಕ್ಲಾಸಸ್ಗಳನ್ನ ಅವ್ರಿಗೇನೇನು ಗೊತ್ತಿತ್ತು ಅದನ್ನು ಹೇಳಿದ್ರು, ಇದು ನಿಮಗೆ ಹೆಲ್ಪ್ ಆಗ್ಬೋದು ನೋಡು, ಉಪಯೋಗ ಆಗ್ಬೋದು ನೋಡು ಅಂತ. ಸೊ ಅದೆಲ್ಲ ಮಾಡಿದ್ದು ನ್ಯಾಪ್ಕ ಇದೆ. ಸೊ ಆ ಥರ ಒಂದು ಇದರಲ್ಲಿ ತಾತ, ಐ ಮೀನ್ ನಮ್ಮ ತಂದೆ ನನಗೆ ಪರಿಚಯ ಮಾಡ್ಕೊ ಆ ಒಂದು ಸಿನಿಮಾ ಕ್ಷೇತ್ರ, ಅವರು ಅವ್ರಿಗೆ ಹೇಗೆ ಪರಿಚಯ ಆಯಿತು ಅದೇ ರೀತಿ ನನಗೂ ಒಂದು ಪರಿಚಯ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಚೆನ್ನಾಗಿತ್ತು. ಸೊ ಹೇಗೆ ನೀವು ಈ ಇಂಜಿನಿಯರಿಂಗ್ ಬಿಟ್ಟು ನಟನೆಗೆ ಬಂದ್ರಿ, ಫುಲ್ ಟೈಮ್ ಬರಬೇಕು ಅನ್ಕೊಂಡ್ರೆ ಅಥವಾ ಯು ವಾಂಟೆಡ್ ಟು ಟ್ರೈ ಅಂಡ್ ಗೋ, ಹೌ ಇಸ್ ಇಟ್? ಇಲ್ಲ ಸರ್, ಬಂದರೆ ಒಂದು ವೃತ್ತಿ ಜೀವನನೇ ಮಾಡ್ಕೊಬೇಕು, ಇದನ್ನು ಬಂದರೆ ಒಳ್ಳೆ ಕೆಲಸಗಳೇ ಮಾಡಬೇಕು, ಒಳ್ಳೆ ಸಿನಿಮಾಗಳು ಕೊಡಬೇಕು, ನನಗೂ ಒಂದು ಆಸೆ ಇರುತ್ತೆ, ಇಂತಿಂಥ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡಬೇಕು, ಹೇಗೆ ಕಾಣಿಸ್ತೀನಿ ನಾನು ಅಂತ ನೋಡಬೇಕು ಅಂತ ನನಗೂ ಒಂದು ಕುತೂಹಲ ಇರುತ್ತೆ. ಸೊ ಮಾಡಿದ್ರೆ ಫುಲ್ ಫ್ಲೆಶ್ಡ್ ಆಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಮಾಡಿದ್ರೆ ಒಂದೇನೋ ಒಂದು ಹಾಬಿನೋ ಇದೆಲ್ಲ ಅನ್ಕೊಂಡು ಬಂದಿಲ್ಲ, ಇದಲ್ಲೇ ಬದುಕಬೇಕು, ಇದಲ್ಲೇ ಜೀವನ ಮಾಡಬೇಕು, ಒಳ್ಳೆ ಹೆಸರು ತೊಗೊಬೇಕು, ಒಳ್ಳೆ ಹೆಸರು ಪಡ್ಕೊಬೇಕು ಅನ್ನೋದೇ, ಒಂದು ಒಳ್ಳೆ ಕೆಲಸ ವಾಪಸ್ಸು ಜನರಿಗೆ ಕೊಡಬೇಕು ಅನ್ನೋದೇ ಒಂದು ಆಸೆ ಸರ್ ಅಷ್ಟೆ. ಹೌದು, ಅದಕ್ಕಿಂತ ಮುಂಚೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ ಅಂದರೆ ಒಡೆ ಹುಟ್ಟಿದವರು ಸಿನಿಮಾಲಿ ಚಿಕ್ಕ ಹುಡುಗನ ಪಾತ್ರ ಮಾಡಿದ್ರು ಸರ್ ಅಷ್ಟೆ, ಅದನ್ನು ಒಂದು ಚಿಕ್ಕ ರೋಲ್ ಅಷ್ಟೆ, ಐ ತಿಂಕ್ ತಾತ ಅವರ ಮಗನ ಕ್ಯಾರೆಕ್ಟರ್ ಥರ ಪ್ಲೇ ಮಾಡಿದ್ದೆ ಅಷ್ಟೇ ಅಷ್ಟೇ, ಅದರಲ್ಲಿ ಏನಿಲ್ಲ, ಸುಮ್ಮನೆ ಅಳೋದು ಚಿಕ್ಕ ಮಗು ನಾನು ಇನ್ನು ಅವಾಗ. ಸೊ ಅಷ್ಟೇ, ಇದು ಫುಲ್ ಫ್ಲೇಜ್ ಸಿನಿಮಾ ಅಂದರೆ ಶಿವ 143ನೇ ಫಸ್ಟ್. ದೂರ ಮಾಡಿ ನಿಮ್ಮಪ್ಪ ಅಲ್ಲ, ಊರು ಊರು ಎದುರು ನಿಂತರು ಒಬ್ರನ್ನೂ ಬಿಡಲ್ಲ. ಸಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬದವರು ಅಣ್ಣವರು ವರ್ಧಪ್ಪನವ್ರ ಬಗ್ಗೆ ಹೇಳಿದ್ರಿ, ಕಥೆಗಳಲ್ಲಿ ಆರಿಸೋದ್ರ ಜೀನಿಯಸ್ ಅವರು, ಬಟ್ ಯಾಕೆ ನಿಮ್ಮಿತ್ತು ಸರ್ ಅದು ಕತೆ? ಆ ಒಂದು ಟೈಮಲ್ಲಿ ಸರ್ ನನಗೆ ಕಾಡ್ತು ಆ ಒಂದು ಕತೆ, ತುಂಬ ಸ್ಟ್ರಾಂಗ್ ಆಗಿತ್ತು ಆ ಕತೆ. ಆಮೇಲೆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು ಸರ್, ಆ ಒಂದು ಗ್ರಾಫ್ ಇದೆ, ಅವನಿಗೊಂದು ವೇರಿಯೇಷನ್ ಇದೆ, ಅವ್ನು ನಿಮಗೆ ಅಳಿಸ್ತಾನೆ, ನಗ್ಸ್ತಾನೆ, ಕೋಪ ಬರೆಸ್ತಾನೆ, ನಿಮಗೆ ಅವ್ನ ಮೇಲೆ ಸಿಂಪತಿ ಬರುತ್ತೆ ಎಂಡಲ್ಲಿ, ಇವೆಲ್ಲ ಒಂದು ಸೆಂಟಿಮೆಂಟಲ್ ಸೀಕ್ವೆನ್ಸ್ ಎಲ್ಲ ಇದೆ, ನಿಮ್ಗೆ ಆ ಒಂದು ಗ್ರಾಫ್ ಇತ್ತು, ಆ ಗ್ರಾಫ್ ನನಗೆ ಇಷ್ಟ ಆಯಿತು. ಆಮೇಲೆ ಒಳ್ಳೆ ಸಂಸ್ಥೆ ಜಯಣ್ಣ ಪ್ರೊಡಕ್ಷನ್ಸ್, ಸೊ ಅವರ ಒಂದು ಸಂಸ್ಥೆ, ಒಳ್ಳೆ ನಿರ್ದೇಶಕರು ಅನಿಲ್ ಕುಮಾರ್ ಸರ್ ಅಂತ ಬಂದಾಗ ಯಾಕೆ ಮಾಡಬಾರ್ದು ಅಂತ ನನಗೂ ಅನಿಸ್ತು, ಯಾಕಂದರೆ ಟೈಮಿಂಗು ಚೆನ್ನಾಗಿತ್ತು. ಆಮೇಲೆ ಆ ಒಂದು ಟೈಮಲ್ಲಿ ಡಬ್ಬಿಂಗ್ ಇನ್ನೂ ಅಷ್ಟು ಹೆಚ್ಚು ಒಂದು ಇದು ಬಂದಿರಲಿಲ್ಲ, ಸೊ ಡಬ್ಬಿಂಗ್ ಏನಾರು ಆ ಸಿನಿಮಾ ಡಬ್ಬಾಗಿ ಬಂದುಬಿಟ್ಟಿತ್ತು ಅಂದರೆ ಬಹುಶಃ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೆ. ಬಟ್ ಆ ಸಿನಿಮಾ ನಂಗೆ ಕಾಡ್ತು, ಕತೆ ತುಂಬ ಕಾಡ್ತು, ಸ್ಕೋಪ್ ಇತ್ತು, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋ ಸ್ಕೋಪ್ ಇತ್ತು, ಸೊ ಹಾಗಾಗಿ ಅದು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್ ಅಷ್ಟೆ. ಇನ್ನೇನು ಬೇರೆ ಏನು ಕತೆ ನನಗೆ ಪರ್ಸನಲ್ ಆಗಿ ಕತೆ ನನಗೆ ಇಷ್ಟ ಆಯಿತು ಅಷ್ಟೆ, ಬೇರೆಯವರು ಯಾಕೆ ನೀವು ಹೇಳಿದಾಗ ಕೇಳ್ತಾರೆ ಹಂಗೆ, ಬಟ್ ನನಗೆ ಇಷ್ಟ ಆಯಿತು ಕತೆ, ಆ ಒಂದು ಟೈಮಲ್ಲಿ ನನಗೆ ಆ ಕತೆ ಇಷ್ಟ ಆಯಿತು, ಸೊ ಮಾಡೋಣ ಅಂತ ಮುಂದುವರಿಸಿದೆ ಸರ್ ಅಷ್ಟೆ. ಯಾವಾಗ ಶುರು ಆಗಿದೆ ಸರ್? 2019ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಜನವರಿ, ಆಮೇಲೆ ಎಲ್ರಿಗೂ ಗೊತ್ತಿರೋ ಕೋವಿಡ್ ಬಂತು, ಸೊ 2 ವರ್ಷ ಆ ಒಂದು ಅಡೆತಡೆಗಳಲ್ಲೆಲ್ಲ ಎದುರಿಸ್ಬೇಕಾಗಿತ್ತು ಸಿನಿಮಾ. ಆಮೇಲೆ ಮತ್ತೆ ಒಂದು ಸೀಕ್ವೆನ್ಸ್ನ ಮತ್ತೆ ಒಂದು ಶೆಡ್ಯೂಲ್ನ ನಾವು 2021 ಫೆಬ್ಬಲ್ಲಿ ಹಾಕ್ಕೊತೀವಿ. ಸೊ ಅದಾದಮೇಲೆ ಮತ್ತೆ ಮತ್ತೆ ಲಾಕ್ಡೌನ್ ಅನ್ನೋದೆಲ್ಲ ಬರುತ್ತೆ. ಸೊ ಈಗ August 26th ರಿಲೀಸ್ ಆಗಿ ಒಂದು ಒಳ್ಳೆ ರನ್ ನೋಡಿದೆ ಸಿನಿಮಾ, ಒಳ್ಳೆ ಪ್ರದರ್ಶನ ಆಗ್ತದೆ ಸಿನಿಮಾ ಅಂತ, ಚೆನ್ನಾಗಿ ನಡೀತಾ ಇದೆ ಸರ್, ತುಂಬ ಚೆನ್ನಾಗಿ ನಡೀತಾ ಇದೆ. ನನಗೆಲ್ಲ ಫೋನ್ ಮಾಡಿ ಒಂದು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನಂಗೆ ಖುಷಿ ಆಗುತ್ತೆ, ಯಾಕಂದರೆ ಇಲ್ಲೊಂದು ಕಡೆ ನನಗೆ ಮುಂದೆ ಒಂದು ಇನ್ನೊಂದು ಹೆಜ್ಜೆ ಇಡಬೇಕು ಅಂತ ಬಂದಾಗ ಒಂದು ಸ್ವಲ್ಪ ಒಂದು ಪ್ರೋತ್ಸಾಹ, ಒಂದೇನೋ ಒಂದು ಬೇಕು, ಓಕೆ ಮಾಡಿದೆ, ಚೆನ್ನಾಗಿ ಮಾಡಿದೆ, ಮುಂದೆ ನಡಿ ಅಂತ. ಸೊ ಅದು ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಿದ್ರು ಅದನ್ನ ಒಂದು ಪಾಸಿಟಿವ್ ನೋಟ ತೊಗೊಂಡು ಮುಂದೆ ಹೋಗಬೇಕು ಅನ್ನೋದೇ ಒಂದು ಆಸೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ಪ್ರತಿಕ್ರಿಯೆ ಚೆನ್ನಾಗಿದೆ, ನಾರ್ತ್ ಕರ್ನಾಟಕ ಎಸ್ಪೆಷಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತ ಕೇಳ್ಪಟ್ಟೆ. ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಪ್ರೊಡ್ಯೂಸರ್ಸರು ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಓಡ್ತಾ ಇದೆ ನಾರ್ತ್ ಕರ್ನಾಟಕಲ್ಲಿ, ಈ ಒಂದು ಗುಲ್ಬರ್ಗ, ಒಂದು ಗಂಗಾವತಿ ಸೈಡೆಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗುತ್ತೆ ಸರ್ ಅಷ್ಟೆ, ಯಾಕಂದರೆ ನಾವೆಲ್ಲ ನಮ್ಮ ತಾತ ಇರ್ಬೋದು, ನಮ್ಮ ಅಂಕಲ್ಸ್ ಅಪ್ಪು ಮಾಮ ಶಿವಣ್ಣಮ್ಮ ರಾಘವನ್ ನಮ್ಮ ತಂದೆಯಲ್ಲಿ ನೋಡ್ಕೊಂಡು ಬೆಳೆದಿದ್ದೀವಿ. ಸೊ ನಾವು ಅದೇ ಒಂದು ದಾರಿಲಿ ಹೋಗಿ ಏನೋ ನಮ್ಮನ್ನೂ ಗುರುತಿಸಿ ಒಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ ಸರ್ ಅಷ್ಟೆ. ಅಪ್ಪು ಶಿವಣ್ಣ ಅವರಿಗೆ ಹೇಳಿದ್ರೆ ಈ ಸಿನಿಮಾ ಮಾಡ್ತಾ, ಹಾಂ ಹೇಳಿದೆ ಅಮ್ಮನಿಗೆ, ಅಪ್ಪ ಅಮ್ಮನಿಗೆ ಹೇಳಿದೆ, ನಿನಗೆ ಏನು ಅನಿಸುತ್ತೆ ಅಂದರೆ ನಾನು ಇಷ್ಟ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮುಂದೋಗು, ಏನು ತೊಂದರೆ ಮಾಡ್ಕೊಬೇಡ, ನಿಮ್ಗೆ ಇಷ್ಟ ಆಯಿತು ಕತೆ ಚೆನ್ನಾಗಿದೆ, ಯಾಕಂದರೆ ಅವರು ಕೇಳಿದರು, ಅವ್ರಿಗೂ ಅನಿಸ್ತು ಕತೆ ಚೆನ್ನಾಗಿದೆ ಅಂದರೆ ಏನು ಮಾಡೋದು, ನಿಮ್ಗೆ ಆ್ಯಕ್ಟಿಂಗಿಗೆ ಒಂದು ಸ್ಕೋಪ್ ಇದೆ, ಯಾಕಂದರೆ ಎಲ್ಲರೂ ಡೆಬ್ಯೂ ಅಂತ ಬಂದಾಗ ಒಂದು ಕಾಲೇಜ್ ಲವ್ ಸ್ಟೋರಿನೋ ಒಂದು ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ತೊಗೊಂಬಿಟ್ಟಿದ್ದು ಮಾಡ್ತಾರೆ, ನೀನು ಬೇರೆ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಚಾಲೆಂಜಿಂಗ್ ಆಗಿದೆ, ತಗೋ ಮುಂದುವರ್ಸು, ಏನು ತೊಂದರೆ ಇಲ್ಲ, ನಾವೆಲ್ಲ ಇದೀವಿ ನಿನಗೆ ಅಂತಲೇ ಒಂದು ಬೆಂಬಲ ನೀಡಿದ್ವಿ ಸರ್. ಖುಷಿಯಾಗುತ್ತೆ, ಶಿವಣ್ಣ ಮಾಮ ಆಗಿರ್ಬೋದು, ಅಪ್ಪು ಮಾಮ ಆಗಿರ್ಬೋದು,
ಅವ್ರು ಕೊಟ್ಟಂಥ ಒಂದು ಸಪೋರ್ಟ್ ಇರ್ಬೋದು, ಯಾವತ್ತಿದ್ರು ಅದು ಮರೆಯೋಕ್ಕಲ್ಲ. ಮೊನ್ನೆ ತಾನೇ ನಮ್ಮ ಟೀಸರ್ಗೂ ಅಶ್ವಿನ್ ಆಂಟಿ ಬಂದುಬಿಟ್ಟು ಟೀಸರ್ ಬಗ್ಗೆ ಮಾತಾಡ್ತಾರೆ, ಯಾವತ್ತೂ ಮಾತಾಡಿಲ್ಲ, ಯಾವ ಸಿನಿಮಾ ಬಗ್ಗೆನೂ ಅವ್ರು ಮಾತಾಡಲಿಲ್ಲ. ಸೊ ಅವರು ಒಂದು ನನ್ನ ಮೇಲಿಟ್ಟಂಥ ಪ್ರೀತಿ ಇರ್ಬೋದು, ಅಪ್ಪಮ್ಮ ನನ್ನ ಮೇಲಿಟ್ಟಂಥ ಪ್ರೀತಿ ಇರ್ಬೋದು, ಅದನ್ನು ವ್ಯಕ್ತಪಡಿಸ್ತಾರೆ ಅವರು. ಸೊ ತುಂಬ ತುಂಬ ಖುಷಿಯಾಗುತ್ತೆ ಮಾತಾಡಿದ್ರು ಅಶ್ವಿನ್ ಆಂಟಿ ಸಿನಿಮಾ ಬಗ್ಗೆ ಅಂತ. ಸೊ ಫಿಸಿಕಲ್ ಬದಲಾಯಿಸಿದ್ರೆ ಏನು ಪ್ರೊಸೆಸ್ಸು? ಇಲ್ಲ ಸರ್, ಈಗ ಸಿನಿಮಾಗೋಸ್ಕರ ನೆಕ್ಸ್ಟ್ ಸಿನಿಮಾಗೋಸ್ಕರ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅಂತ ಅಷ್ಟೇ. ಸ್ವಲ್ಪ ಎಲ್ಲ ಬೇರೆ ಥರ ತಯಾರಿಗಳು ನಡೀತಾ ಇದೆ, ಅದು ನೆಕ್ಸ್ಟ್ ಸಿನಿಮಾಗೆ ಮಾಡೋಣ ಅಂತ ಸರ್. ಅಷ್ಟೇ ಹೇಳ್ಬೋದು ಸರ್. ನಮ್ಮ ಶಂಕರ್ ಗುರು ಸರ್ ಬಡವರ ಆಸ್ಕಲ್ ಅಂತ ಸಿನಿಮಾ ಮಾಡಿದ್ರು, ದನ ಡಾಲಿ ಧನಂಜಯ ಅವ್ರ ಜೊತೆ ನೆಕ್ಸ್ಟ್ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಎಲ್ಲ ಒಂದು ವಿಷಯಗಳು ಹೇಳೋಣ ಅಂತ ಸರ್. ಅಷ್ಟೇ. ಸೊ ಆ ಒಂದು ಸಿನಿಮಾಗೆ ತಯಾರಿಗಳು ನಡೀತಾ ಇದೆ ಸರ್. ಅಮೃತ ಕುಡಿದಂತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.